ನಾವು ಯಾವ ಪಕ್ಷ ಎದುರಾಳಿ ಯಾರು ಇಲ್ಲ ಅಂತಕ್ಕದ್ದು ಚರ್ಚೆ ಮಾಡಲ್ಲ ನನಗೆ ನಮ್ಮ ಪಕ್ಷದ ಗುರಿ 123 ಕ್ರಾಸ್ ಆಗಬೇಕು ಅದರ ಕಡೆ ನನ್ನ ಗಮನ ಇದೆ ಏನು ಬಿಜೆಪಿ ಏನು ಮಾಡಿದ್ರು ಆಗಲ್ಲ ಬಿಡಿ ಅವರ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ ಬಿಡಿ ಸಾಕು ಯಾವ ಆಸ್ಪತ್ರೆ ಉದ್ಘಾಟನೆ ಇಲ್ಲ ಶಂಕುಸ್ಥಾಪನೆ ಈಗ 600 ಕೋಟಿ ಯೂನಿವರ್ಸಿಟಿ ದುಡ್ಡನ್ನು ಖರ್ಚು ಮಾಡಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಈಗ ತಗೊಂಡಿದ್ದಾರೆ ಸರ್ಕಾರದಿಂದ ಆಗ್ತಾ ಇಲ್ಲ ನಾನು 2006 ರಲ್ಲಿ ಸರ್ಕಾರದಿಂದ ದುಡ್ಡು ಕೊಟ್ಟು 360 ಕೋಟಿ ಇಲ್ಲಿ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಶಂಕುಸ್ಥಾಪನೆ ಮಾಡಿದ್ದು ಆಮೇಲೆ ಯಾರನ್ನೋ ಕಳಿಸಿ ರಾಜಕೀಯ ಮಾಡಿ ಅದು ಕೆಲಸ ಆಗದೇ ಇರತಕ್ಕಂತ ತಕರಾರುಗಳು ಆಗಿರೋದು ಒಂದು ಭಾಗ ಇರಲಿ 13 14 ವರ್ಷ ನಡೆದಿ ಅದರಿಂದ ನಾನು ಚರ್ಚೆ ಮಾಡ್ತಿಲ್ಲ ನನಗೆ ಕೆಲಸ ಆಗಬೇಕೀಗ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 600 ಕೋಟಿ ರೂಪಾಯಿನ ಯೂನಿವರ್ಸಿಟಿ ಇಂದ ಅಂತ ಹೇಳಿ ಈಗ ದುಡ್ಡನ್ನ ಇಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ ಈ ಸರ್ಕಾರ ಚುನಾವಣೆ ಆದ್ಮೇಲೆ ಹೋಗ್ತಿದ್ದಾಗೇನೆ ಇನ್ಯಾವನ ಕೇಳ ಹೋಗ್ತಾರೆ ಗವರ್ನರ್ ಅವರೇ ಅಲ್ವೇ ಅವ್ರ ಕಡೆರೇ ಅಲ್ವೇ ಗವರ್ನರ್ ಹೋಗಿ ಯೂನಿವರ್ಸಿಟಿ ದುಡ್ಡನ್ನು ಯಾಗ ಹಾಕೋದು ಅದಕ್ಕೆ ಹಾಕ್ಲಿಕ್ಕೆ ಬರಲ್ಲ ಮೆಡಿಕಲ್ ಕಾಲೇಜ್ದು ಹೆಂಗೆ ಕೊಡ್ತೀವಿ ಅಂತ ಇವರೇ ಹಾಕಿಸ್ತಾರೆ ಈಗ ಚುನಾವಣೆ ಆದಮೇಲೆ ಮತ್ತೆ ಕೆಲಸ ನಿಲ್ಲಿಸ್ತಾರೆ ಪಾಪ ಅವನ ಕಾಂಟ್ರಾಕ್ಟ್ರು ಈಗ ಅವನ ಅಲ್ಲಿ ಹೋಗ್ಬಿಟ್ಟು ಈಗ ಕೆಲಸ ತಗೊಳಕ್ಕೆ ಹೋಯ್ತಾನೆ ಈಗ 600 ಕೋಟಿ ವರ್ಕು ಅಂತ ಹೇಳಿ ಅದೆಂತದ 40% ಎಷ್ಟು ಬರ್ತದೆ ಆ ದುಡ್ಡು ತಗೊಳ್ಳೋದೇ ಗ್ಯಾರಂಟಿ ಆ ಕಾಂಟ್ರಾಕ್ಟ್ರು ಅವನೇನು ಮನೆ ಹಾಳು ಮಾಡ್ಕೊಂಡು ಆ ದುಡ್ಡು ವಸೂಲಿ ಮಾಡೋಕ್ಕಾಯ್ತಿಲ್ಲ ಗೊತ್ತಿಲ್ಲ ನೋಡೋಣಂತೆ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ